ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ನ ಏನು ಆದೇಶ ಇದೆ ಅದು ಲೆಕ್ಕಕ್ಕಿಲ್ಲ. ಒಂದನೇದು ಜನಪ್ರತಿನಿಧಿಗಳ ಫೋಟೋಗಳು ನಮ್ಮ ತಾಲೂಕಿನ ಎಲ್ಲಾ ಪಂಚಾಯತಿಗಳಲ್ಲೂ ಇವತ್ತು ಕೂಡ ಇದೆ. ಇದು ಕಾನೂನು ಬದ್ಧ. ಅದಕ್ಕೆ ನೀವ್ ಯಾಕೆ ನೀವು ಕ್ರಮ ತೆಗೆದುಕೊಳ್ತಾ ಇಲ್ಲ? ನಮ್ಮ ತಾಲೂಕು ಕಚೇರಿ ಒಂದು ಹಾಕಿಲ್ಲ ಅಷ್ಟೇ, ಉಳಿದಂತ ಎಲ್ಲಾ ಪಂಚಾಯತಿಗಳಲ್ಲೂ ಕೂಡ ಜನಪ್ರತಿನಿಧಿಗಳ ಫೋಟೋಗಳಿವೆ. ಅದ್ರ ಬಗ್ಗೆ ಏನು ಇದು ತಗೊಳ್ತಾ ಇಲ್ಲ. ಜನಪ್ರತಿನಿಧಿಗಳ ಫೋಟೋ ಹಾಕಬಾರ್ದು ಅನ್ನೋದು ಹೈಕೋರ್ಟ್ ನ ಆದೇಶ ಇದೆ. ಎರಡನೇದು ಬ್ಯಾನರ್ ನ ವಿಚಾರದಲ್ಲಿ ಮೊನ್ನೆ ನಮ್ಮ ಡಿ ಸಿ ಎಂ ಅವರೇ ಹೇಳ್ತಾರೆ ಬ್ಯಾನರ್ ಹಾಕಿದ್ರೆ 50,000 ರೂಪಾಯಿ ದಂಡ ಅಂತ. ಇವತ್ತು ಕೋಡಿಹಳ್ಳಿಯಲ್ಲಿ ಬ್ಯಾನರ್ ಗಳು ಹಾಕಿದ್ದಾರೆ, ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳ್ತು ಅಂತ ಹೇಳಿದ್ರೆ ಉಡಾಪೇಟೆ ಉತ್ತರ ಕೊಡ್ತಾರೆ ತಮ್ಮ ಗಮನಕ್ಕೆ ತಂದಿದ್ವಿ. ಅದ್ರ ಜೊತೆಗೆ ನಮ್ಮ ಕನಕಪುರನು ಸೇರಿ ಸುತ್ತಮುತ್ತ ಇವತ್ತು ಬ್ಯಾನರ್ ಗಳ ಅವಳಿ ಇದೆ, ಪ್ಲಾಸ್ಟಿಕ್ ಬ್ಯಾನರ್ ಬಟ್ಟೆ ಬ್ಯಾನರ್ ಗಳು ಹಾಕ್ಬೇಕಂತ ರೂಲ್ಸ್ ಇದೆ. ಅದ್ರ ಬಗ್ಗೆ ನೀವು ಯಾವ ಕ್ರಮನೂ ಕೂಡ ತೆಗೆದುಕೊಂಡಿಲ್ಲ. ಇದಕ್ಕೂ ಕೂಡ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನಗಳಿದೆ. ಮೂರನೇದು ಪರಿಸರ ಸ್ನೇಹಿ ಗಣಪಗಳನ್ನ ಬಳಸಬೇಕು ಅನ್ನುವಂತದ್ದು ಆದೇಶ ಇದೆ. ಗಣೇಶ ಹಬ್ಬ ಬರ್ತಾ ಇದೆ, ಇದ್ರ ಬಗ್ಗೆ ನಾವು ಕೂಡ ದೂರು ದಾಖಲು ಮಾಡಿದ್ವಿ. ಕೆಲವು ವಿಚಾರವಾಗಿ ಎಲ್ಲ ನೋಡಿದ್ರೆ ಏನೋ ಮರದ ಗೆಣಸಿನ ಗಣೇಶ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಇದು ಕೆರೆಗಳಲ್ಲಿ ವಿಸರ್ಜನೆ ಮಾಡಲು ಯೋಗ್ಯ ಅಲ್ಲ ಅಂತ ನೀವು ಇದುವರೆಗೂ ಕೂಡ ನಮ್ಮ ತಾಲೂಕು ಆಡಳಿತ ಕೇಂದ್ರ ತಲೆ ಕೆಡಿಸ್ಕೊಂಡಿಲ್ಲ, ಅದ್ರ ಪರಿಶೀಲನೆಯನ್ನ ಮಾಡಿಲ್ಲ. ರಾಸಾಯನಿಕ ಮುಕ್ತ ಗಣಪ ವಿಸರ್ಜನೆಗೆ ಮಾತ್ರ ಅವಕಾಶ ಇದೆ, ಅದು ಕೇಂದ್ರ ಪರಿಸರ ನಿರ್ದೇಶನಾಲಯದಿಂದ ಜಾರಿಯಾಗಿರುವಂತಹ ಆದೇಶ, ಅದನ್ನು ಕೂಡ ಕನಕಪುರದಲ್ಲಿ ಪಾಲನೆ ಆಗ್ತಾ ಇಲ್ಲ. ದಯವಿಟ್ಟು ಈ ಮೂರು ಆದೇಶಗಳು ಉಲ್ಲಂಘನೆ ಆಗ್ತಾ ಇಲ್ಲ. ಒಂದ್ ನಿಮಿಷ, ನೀವೆಲ್ಲ ಅನ್ಕೊಂಡ್ರಿ ಕನಕಪುರದಲ್ಲಿ ಪಾಲನೆ ಆಗ್ತಿಲ್ಲ ಅಂತ? ಜಿಲ್ಲಾ ಹಂತದಲ್ಲೂ ಮೀಟಿಂಗ್ ಆಗಿದೆ, ತಾಲೂಕು ಹಂತದಲ್ಲೂ ನಿನ್ನೆ ಕೂಡ ಎಲ್ಲ ನಾವು ರೋಟ್ರಿನಲ್ಲಿ ಡಿವೈಎಸ್ಪಿ ಎಲ್ಲರೂ ಬಂದಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಲ್ಲ ಸಂಬಂಧಪಟ್ಟಲ್ಲೂ ಮೀಟಿಂಗ್ ಕರೆದು ನಿನ್ನೆ ತಾನೇ ಅದನ್ನೇ ಏನೇನು ಮಾಡ್ಬೇಕು. ಗಣೇಶ ಹಬ್ಬ ಬರ್ತಿದೆ, ಯಾವ ತರ ಆರ್ಥಿಕೋಪಿ ಗಣಪತಿನ ನಾವು ಯೂಸ್ ಮಾಡಬಾರ್ದು, ಮಣ್ಣಿಂದ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿ ಯಾವ ತರ ನಡ್ಕೋಬೇಕು ಅದೆಲ್ಲ ನನ್ನ ಮೀಟಿಂಗ್ ಆಗಿದೆ. ಈಗ ಬಣ್ಣದ ಗಣೇಶಗಳನ್ನ ಮಾಡ್ತಾ ಇದ್ದಾರೆ, ನೀವೇನಾದ್ರು ಭೇಟಿ ಮಾಡಿ ಅದನ್ನ ಪರಿಶೀಲನೆ ಮಾಡಿದ್ರಾ? ಏನಾದ್ರೂ ಪ್ರಯೋಗಾಲಯದಿಂದ ಅದು ವರ್ಗ ನಾವು ಪರ್ಮಿಷನ್ ಕೊಡ್ಬೇಕಿದ್ರೆ ಅದೆಲ್ಲ ಕಂಡೀಷನ್ ಹಾಕಿ ಇದು ಮಾಡುವಂತದ್ದು. ಇವತ್ತಿಂದ ಅದೇ ಶುರು, ಈ ಮೀಟಿಂಗ್ ಮುಗಿದ ಮೇಲೆ ಅದನ್ನ ನನ್ನ ಸರ್ಕಲ್ ಅವೆಲ್ಲ ಓಡಿಸ್ತಾ ಇದ್ದೀನಿ. ಮೊನ್ನೆ ಮೀಟಿಂಗ್ ಆಗಿದ್ರಿಂದ ನಿನ್ನೆ ಎಲ್ಲ ಸುತ್ತು ಮಾಡಿದ್ರಿಂದ ಎಲ್ಲ ಸರ್ಕಲರು ಓಡಿಸ್ತಾ ಇದೆ. ಆಮೇಲೆ ವಯಸ್ಸಾದವ್ರು ಇರ್ತಾರೆ ಈಗ, ಆಮೇಲೆ 10 ಗಂಟೆ ಮೇಲೆ ಆಕ್ಚುಲಿ ಗಣಪತಿ ಅಂದ್ರೆ ಭಕ್ತಿಪೂರ್ವಕವಾಗಿ ಹಬ್ಬ ನಡೆಸುವಂತದ್ದು. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ಒಂದ್ ಕಡೆ ಪೂಜೆ ಮಾಡ್ತಾರೆ, ಈ ಕಡೆ ಕೂತ್ಕೊಂಡು ತಮಟೆ ಹೊಡ್ಕೊಂಡು ಡಿಜೆ ಹಾಕೊಂಡು ಏನು ಇದಾಗಿ ಹೋಗ್ತಾರೆ. ಅದನ್ನೆಲ್ಲ ಕಂಟ್ರೋಲ್ ತರಬೇಕು ಅಂತ ಎಲ್ಲ ಮೀಟಿಂಗ್ಗಳು ಎಲ್ಲ ಪ್ರತಿಯೊಂದು ಆಗಿದೆ. ಬ್ಯಾನರ್ ಏನ್ ಹೇಳಿದ್ರಿ ಅದನ್ನ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀನಿ, ಮತ್ತೆ ಫೋಟೋಗಳು ಯಾವ ಪಂಚಾಯತ್ಗಿದೆ ಅದನ್ನ ನೋಡ್ಬಿಟ್ಟು ಕ್ಲಿಯರ್ ಮಾಡ್ತೀನಿ ಸರ್. ನೀವು ಯುವ ಸಾಹೇಬ್ರೆ ಪರವಾನಗಿ ಪಡೆದ ಹಾಕಿದ್ರೆ ಫೈನ್ ಹಾಕಿ. ನೀವು ಡಿ ಕೆ ಶಿವಕುಮಾರ್ ಬಂದು ಅಡಿಗೆ ಕಟ್ಟಿದ್ರು ಇದ್ರಲ್ಲಿ ಬೆಂಗಳೂರಿನಲ್ಲಿ ಕಟ್ಸಿ, ನಿಮಗೆ ಕಟ್ಸಕ್ಕಾಗಲ್ವಾ? ಪಂಚಾಯತಿಗೆ ಇದಾಗುತ್ತೆ. ಅವರಿಬ್ರು ಮಾತಾಡ್ಕೊಂತಾರೆ, ನಾವು ಇವಾಗ ಎಷ್ಟು ದುಡ್ಡು ಕೊಡ್ಬೇಕು ಒಂದು ಕಾಮಗಾರಿ ಮಾಡಿದ್ರೆ, ಮತ್ತೆ ಮೋಹನ್ ಬಾಬು ಅಂತ ಹೆಸರನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಅವ್ರಿಗೆ ಎಷ್ಟು ಕೊಡ್ಬೇಕು ನಾವು ಅಂತ ನೇರವಾಗಿ ಚರ್ಚೆ ಮಾಡ್ಕೊಂಡು ಮಾತಾಡುವಂತ ಆಡಿಯನ್ ಹತ್ರ ಇದೆ. ಹಾಗಾದ್ರೆ ಇವ್ರು ಪಂಚಾಯತಿ ವ್ಯಾಪ್ತಿಲಿ ಯಾವ್ಯಾವ ಅಧಿಕಾರಿಗಳಿಗೆ ಎಷ್ಟು ಕೊಡ್ತಾವ್ರೆ ಅನ್ನೋದು ಈಗ ಲೆಕ್ಕ ಕೊಡ್ಬೇಕಾಗುತ್ತೆ. ಅವ್ರ ಹತ್ರ ಕರೀರಿ, ಯಾಕೆ ಅವರಿಬ್ರು ಮಾತಾಡ್ಕೊಂಡು ಯುಎಸ್ ಅಂತ ಬಳಕೆ ಮಾಡ್ತಾರೆ, ಯಾಕೆ ಎ ಡಿ ಎಸ್ ಅಂತ ಮೋಹನ್ ಬಾಬು ಹೆಸರು ಬಳಕೆ ಮಾಡ್ತಾರೆ, ಹಂಗಾದ್ರೆ ಅವ್ರು ಕೊಡ್ತಾರೋ ಇಲ್ಲ ಅನ್ನೋದು ಯಾಕೆ? ದಯವಿಟ್ಟು ಅವ್ರಿಗೆ ಖರ್ಚನ್ನು ಎಚ್ಚರಿಕೆ ಮಾಡ್ಬೇಕು, ಮತ್ತೆ ಅವ್ರನ್ನ ಅಪರೇಟ್ ಮಾಡ್ಬೇಕು. ಅಕಸ್ಮಾತ್ ಸುಳ್ಳು ಆದ್ರಂತಂದ್ರೆ ನನ್ನನ್ನು ಜೈಲಿಗೆ ಹಾಕುವಂತ ಕೆಲಸ ಮಾಡ್ಬೋದು. ಇದು ಓಪನ್ ಚಾಲೆಂಜ್. ಅದು ಸಿಕ್ಕಿದೆ.